ರೈತರನ್ನ ಆರ್ಥಿಕವಾಗಿ ಸದೃಢವನ್ನಾಗಿಸಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪದೇ ಪದೇ ಮೇಲಿಂದ ಮೇಲೆ ಹೊಸ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಸ್ವಂತ ಜಮೀನು ಹೊಂದಿರುವ ರೈತರಿಗೆ ಸಿಗುತ್ತೆ 25,000 ರೂಪಾಯಿ ಹಣ. ಹೌದು, ಕೇಂದ್ರ ಸರ್ಕಾರ ರೈತರಿಗಾಗಿ ಹಿಂದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಜಾರಿಗೊಳಿಸಿದೆ. ರೈತರಿಗೆ ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡುವ ಮಹತ್ವದ ಯೋಜನೆಯನ್ನು ಜಾರಿಗೊಳಿಸಿದೆ. ಆದರೆ ಈ ಯೋಜನೆ ಜೊತೆಗೆ ಸ್ವಂತ ಕೃಷಿ ಭೂಮಿ ಅಥವಾ ಜಮೀನು ಇರುವ ರೈತರು ಜಮೀನಿನ ಪಹಣಿ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಹಾಗೂ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂದರೆ ಫೋಟೋ ಜೊತೆಗೆ ಬ್ಯಾಂಕ್ ಖಾತೆಯನ್ನು ನೀಡಬೇಕು. ಬನ್ನಿ, ಹಾಗಿದ್ರೆ ರೈತರಿಗೆ 25,000 ರೂಪಾಯಿ ಹಣ ನೀಡುತ್ತಿರುವುದು ಒಳ್ಳೆಯ ಕೆಲಸ ಎಂದು ನಿಮಗೆ ಅನಿಸಿದರೆ ಅಥವಾ ನಿಮ್ಮ ಅಭಿಪ್ರಾಯವಾಗಿದ್ದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರೈತರು ಈ ಹಣವನ್ನು ಹೇಗೆ ಪಡೆದುಕೊಳ್ಳುತ್ತಾರೆ ಎಂದು ತಿಳಿಯೋಕೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸ್ವಂತ ಕೃಷಿ ಭೂಮಿ ಹೊಂದಿರುವ ರೈತರಿಗೆ ಸರ್ಕಾರದಿಂದ ಸಿಗಲಿದೆ 25,000 ರೂಪಾಯಿ. ರೈತರಿಗಾಗಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಜಂಟಿಯಾಗಿ ಉಪಯುಕ್ತವಾದ ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದಾರೆ. ಈ ಎಲ್ಲ ಯೋಜನೆ ರೈತರಿಗೆ ಸರಿಯಾಗಿ ಸಿಕ್ಕರೆ ಅವರ ಆರ್ಥಿಕ ತೊಂದರೆಗಳನ್ನು ನಾವು ಕಡಿಮೆ ಮಾಡಬಹುದು. ಕೃಷಿ ಭೂಮಿ ಇರುವ ರೈತರಿಗೆ 25,000 ರೂಪಾಯಿ. ಹೌದು, ಪ್ರಸ್ತುತ ಜಾರ್ಖಂಡ್ ಸರ್ಕಾರವು ರಾಜ್ಯದಲ್ಲಿ ವಾಸಿಸುವ ಎಲ್ಲ ರೈತರಿಗೆ ಈ ಸೌಲಭ್ಯವನ್ನು ಒದಗಿಸಲು ಮುಂದಾಗಿದೆ. ಪಿಎಂ ಕಿಸಾನ್ ನಿಧಿ ಯೋಜನೆ ಅಡಿ ವಾರ್ಷಿಕ 6,000 ರೂಪಾಯಿ ದೇಶಾದ್ಯಂತ ರೈತರು ಈಗಾಗಲೇ ಪಡೆಯುತ್ತಿದ್ದಾರೆ. ಇದಲ್ಲದೆ ಜಾರ್ಖಂಡ್ ರಾಜ್ಯ ಸರ್ಕಾರವು ರೈತರಿಗೆ ವಾರ್ಷಿಕವಾಗಿ 25,000 ರೂಪಾಯಿ ಒದಗಿಸಲು ಕಿಸಾನ್ ಆಶೀರ್ವಾದ್ ಯೋಜನೆ ಪರಿಚಯಿಸಿದ್ದಾರೆ. ಯಾರು ಎಷ್ಟು ಸಬ್ಸಿಡಿ ಪಡೆಯುತ್ತಾರೆ? 5 ಎಕರೆ ಜಮೀನು ಇರುವವರಿಗೆ 25,000 ರೂಪಾಯಿ, 2 ಎಕರೆ ಜಮೀನು ಹೊಂದಿರೋರಿಗೆ 5-10,000 ರೂಪಾಯಿ ಪಡೆಯಬಹುದು ಮತ್ತು 4 ಎಕರೆ ಕೃಷಿ ಭೂಮಿ ಇರುವವರು 20,000 ರೂಪಾಯಿ. ಹಾಗೆ 1 ಕೃಷಿ ಭೂಮಿ ಇರುವವರು ವಾರ್ಷಿಕ 15,000 ರೂಪಾಯಿ ಪಾವತಿಸಲು ಜಾರ್ಖಂಡ್ ಸರ್ಕಾರ ನಿರ್ಧರಿಸಿದೆ. ಜಾರ್ಖಂಡ್ ಸರ್ಕಾರ ಘೋಷಿಸಿದ ಕಿಸಾನ್ ಆಶೀರ್ವಾದ್ ಯೋಜನೆ ಅಡಿಯಲ್ಲಿ 25,000 ರೂಪಾಯಿಗಳನ್ನು ತಗೊಳ್ಬೋದು. ಅದೇ ರೀತಿ ಕೇಂದ್ರ ಸರ್ಕಾರ ಒದಗಿಸುವ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ 6,000 ರೂಪಾಯಿಗಳನ್ನು ಕೂಡ ಪಡೆಯಬಹುದು. ವಾರ್ಷಿಕ 31,000 ರೂಪಾಯಿ ರೈತರು ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಜಾರ್ಖಂಡ್ ರಾಜ್ಯದಲ್ಲಿ ಆರಂಭವಾದ ಕಿಸಾನ್ ಆಶೀರ್ವಾದ್ ಯೋಜನೆ ನಮ್ಮ ರಾಜ್ಯದಲ್ಲೂ ಆರಂಭವಾಗುತ್ತಿದೆ ಎಂದು ಮಾಹಿತಿ ತಿಳಿದುಬಂದಿದೆ. ಹಾಗಾದರೆ ಕಾದು ನೋಡೋಣ. ಯೋಜನೆಯ ಲಾಭ ಪಡೆಯಲು ಅಗತ್ಯ ದಾಖಲಾತಿಗಳು ಯಾವ್ಯಾವೆಂದು ನಾವು ತಿಳಿದುಕೊಳ್ಳೋಣ. ಅದು ಹೀಗಿದೆ: 1. ಆಧಾರ್ ಕಾರ್ಡ್, ಪಡಿತರ ಚೀಟಿ, ಪ್ರಮಾಣ ಪತ್ರ, ಕಂದಾಯ ಇಲಾಖೆಯಿಂದ ಪಡೆದ ಭೂ ದಾಖಲೆಗಳು, ಮೊಬೈಲ್ ನಂಬರ್ ಮತ್ತು ಬ್ಯಾಂಕ್ ಅಕೌಂಟ್ ಜೆರಾಕ್ಸನ್ನು ಆಧಾರ್ ಸಂಖ್ಯೆಯೊಂದಿಗೆ ಲಿಂಕ್ ಮಾಡಲಾಗುತ್ತದೆ. ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋಸ್. ರೈತರು ಇಷ್ಟು ದಾಖಲೆಗಳನ್ನು ಹೊಂದಿದರೆ ಕಿಸಾನ್ ಆಶೀರ್ವಾದ್ ಯೋಜನೆ ಅಡಿ ಗರಿಷ್ಠ 25,000 ರೂಪಾಯಿ ಸ್ವಂತ ಕೃಷಿ ಭೂಮಿ ಹೊಂದಿರುವ ರೈತರಿಗೆ ಸರ್ಕಾರದಿಂದ ಸಿಗಲಾಗುತ್ತದೆ. ಹಾಗಾದರೆ ರೈತ ಬಾಂಧವರೇ, ಈ ಒಂದು ಯೋಜನೆ ನಮ್ಮ ಕರ್ನಾಟಕದಲ್ಲಿಯೂ ಜಾರಿಗೊಳ್ಳುತ್ತದೆ ಎಂದು ನಂಬಿಕೆ ಇದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಅಂತ ಭಾವಿಸ್ತಿದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.